मतदार पटि परिष्करणे नेपदल्लि मतदार हेसर कळेचुव बग्गे माजी सचिव बि रमानत्रेय नेतृत्वदल्लि पाणेमंगळूरु हागू बंटवाळ ब्लॉक कांग्रेस समिति बंटवाळ तहसीलदारिगे दूरु सल्लिसितु। ಬಳಿಕ ರಮಾನತ್ರಯವರು ಸುದ್ದಿಗಾರರೊಂದಿಗೆ ಮಾತನಾಡಿ ಚುನಾವಣಾ ಆಯೋಗದ ಆದೇಶದಂತೆ ಸ್ಥಳೀಯ ಮಟ್ಟದ ಮತಗಟ್ಟೆಯ ಬಿಎಲ್ಒಗಳು ಪಾರದರ್ಶಕವಾಗಿ ಕೆಲಸ ನಿರ್ವಹಿಸುತ್ತಿರುವ ಬಗ್ಗೆ ವಿಶ್ವಾಸವಿದೆ। ಆದರೆ ಕಳೆದ ಕೆಲವು ದಿನಗಳಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರು ತಮ್ಮ ಪಕ್ಷಕ್ಕೆ ಮತ ಚಲಾಯಿಸುವ ಮತದಾರರ ಪಟ್ಟಿ ಸಿದ್ಧಪಡಿಸಿಕೊಂಡು ಬಿಎಲ್ಒಗಳನ್ನು ಸಂಪರ್ಕಿಸಿ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕಳಚುವಂತೆ ಒತ್ತಡ ಹೇರುತ್ತಿರುವುದು ಗಮನಕ್ಕೆ ಬಂದಿದೆ। ಚುನಾವಣಾ ಆಯೋಗದ ನಿಯಮದಂತೆ ಇದು ಸಾಧ್ಯವಿಲ್ಲ ಎಂದು ಹೇಳಿದ ಬಿಎಲ್ಒಗಳಲ್ಲಿ ಪಟ್ಟಿಯನ್ನು ಕೊಟ್ಟು ಸ್ವೀಕೃತಿ ನೀಡಬೇಕೆಂದು ಒತ್ತಡ ಹೇರುತ್ತಿದ್ದಾರೆ। ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮದಂತೆ ಅರ್ಜಿ ನಮೂನೆಯಲ್ಲಿ ಸಂಬಂಧಪಟ್ಟವರು ಸಹಿ ಹಾಕಿ ನೀಡಿದಲ್ಲಿ ಮಾತ್ರ ಹೆಸರು ಕಳಚತಕ್ಕದ್ದು ಹೊರತುಪಡಿಸಿ ಮೂರನೆಯ ವ್ಯಕ್ತಿಯ ದೂರು ಅಥವಾ ಅರ್ಜಿಯಿಂದ ಮತ್ತು ಸ್ವಯಂಪ್ರೇರಿತವಾಗಿ ಬಿಎಲ್ಒಗಳು ಕೂಡ ಮತದಾರರ ಪಟ್ಟಿಯಿಂದ ಹೆಸರು ತೆಗೆಯಲು ಅವಕಾಶವಿರುವುದಿಲ್ಲ ಎಂದು ಹೇಳಿದರು। ಚುನಾವಣಾ ಆಯೋಗದ ನಿಯಮವನ್ನು ಮೀರಿ ಅಧಿಕಾರಿಗಳಿಗೆ ರಾಜಕೀಯ ಒತ್ತಡ ನೀಡುತ್ತಿರುವವರ ಪ್ರಭಾವಕ್ಕೆ ಒಳಗಾಗದೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ತಪ್ಪನ್ನ ಮಾಡದಂತೆ ಸಂಬಂಧಪಟ್ಟ ಬಿಎಲ್ಒಗಳಿಗೆ ಸೂಚನೆ ನೀಡಬೇಕು ಎಂದು ಆಗ್ರಹಿಸಿರುವುದಾಗಿ ಅವರು ಹೇಳಿದರು। ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಿ ಎಡಿಷನ್ ಆಗಿ ಡಿಲೀಷನ್ ಆಗಿ ಇರುವಂತಹದನ್ನ ಕೂಡ ಕೊಟ್ಟಿದ್ದಾರೆ। ಈಗ ಮತ್ತೆ ಅರ್ಹ ಮತದಾರ ಪಟ್ಟಿಯನ್ನು ಸೇರಿಸ್ತಕ್ಕಂಥ ಅರ್ಹರನ್ನು ತೆಗೀತಕ್ಕಂಥ ಪ್ರೊಸೀಜರ್ ಆಗುವಂತಾಗಿರುವಾಗ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ। ಕೆಲವು ಮಂದಿ ಇವರ ಮತದಾರ ಪಟ್ಟಿಯಲ್ಲಿ ಇವರು ತೆಗಿಬೇಕು ಅಂತೇಳಿ ಅದಕ್ಕೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ। ಅದನ್ನು ಕಾನೂನು ಪ್ರಕಾರ ನೋಡಿಕೊಂಡು ಯಾರು ಈಗ ಅವರು ನೀವು ಇದು ಕೊಡಿ ನಮಗೆ ಎಕ್ನಾಲೆಜ್ ಕೊಡಿ ಅಂತ ಕೇಳ್ತಾ ಇರ್ತೀವಿ ಎಲ್ಲೋಗಳಿಗೆ। ಆದ್ದರಿಂದಾಗಿ ಅದನ್ನು ನೀವು ಸರಿಯಾಗಿ ನೋಡಿಕೊಂಡು ಅರ್ಹ ಮತದಾರರ ಪಟ್ಟಿಯಲ್ಲಿ ಇರುವಂಥ ತೊಂದರೆ ಆಗಬಾರ್ದು ಮತ್ತು ಅರ್ಹ ಮತದಾರ ಪಟ್ಟಿಯಲ್ಲಿ ಇರಬೇಕು ಅಂತೇಳಿ ನಾವು ಮೇಡಮ್ಗೆ ತಹಸೀಲ್ದಾರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ। ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಮೊಹಮ್ಮದ್ ಶರೀಫ್, ಪಕ್ಷದ ಮುಖಂಡರಾದ ಚಂದ್ರಪ್ರಕಾಶ್ ಶೆಟ್ಟಿ, ಪಿಯುಸೆಲ್ ರೋಡ್ರಿಗಸ್, ಸುದೀಪ್ ಕುಮಾರ್ ಶೆಟ್ಟಿ, ಸಿದ್ದಿಕ್ ಗುಡ್ಡಿಯಂಗಡಿ, ಪದ್ಮನಾಭ ರೈ, ವೆಂಕಪ್ಪ ಪೂಜಾರಿ ಮೊದಲಾದವರು ಹಾಜರಿದ್ದರು।